ನಿಮಗೆಲ್ಲ ಗೊತ್ತಲ್ವಾ, ತರಲೆ ಬಾಕ್ಸ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸು ಅವ್ರದ್ದು ವೀಡಿಯೋಸ್ ಎಲ್ಲ ನೋಡಿರ್ತಿರಲ್ಲ, ಅದರಲ್ಲಿ ನಂದು ಒಂದು ವೀಡಿಯೋ ಇದೆ. ಯಾರ್ಯಾರು ನೋಡಿದ್ದೀರಾ? ಹಾಂ, ಈ ಥರ ಕೇಳ್ಬಿಟ್ಟು ಅನ್ನಿಸ್ಕೋತೀನಲ್ಲ, ಅದರಲ್ಲಿ ಒಂದು ಡಿಫ್ರೆಂಟ್ ಹೈ ಇದೆ. ಸ ಹಾಂ ಹಾಂ ಹಾಂ, ಬೇಕಾ ಮೈಕೋ? ಹೇ ಕೊಡ್ರ ಅವ್ರಿಗೆ ಮೈಕೋ. ಓಕೆ, ಸೊ ಯೂಟ್ಯೂಬ್ ಚಾನಲ್ಗೆ ಹೋದರೆ ನೀವು ಒಂದು 15 ಸತಿ ಸ್ಕ್ರಾಲ್ ಮಾಡಬೇಕು, ಅದರಲ್ಲಿ ಒಂದು ವೀಡಿಯೋ ನಂದಿದೆ, ಒಂದೇ ಒಂದು ವೀಡಿಯೋ. ಸೊ ಬೇಸಿಕಲಿ ಅದು ಎಂಥ ವೀಡಿಯೋ ಅಂದರೆ ಕ್ರೌಡ್ ವರ್ಕ್ ವೀಡಿಯೋ. ಓಕೆ, ಕ್ರೌಡ್ ವರ್ಕ್ ಅನ್ನೋದು ಏನು ಅಂದರೆ, ಸ್ವಲ್ಪ ಇದು ಹಿಸ್ಟ್ರಿ ಹೇಳ್ಬಿಡ್ತೀನಿ. ಜೋಕ್ ಎಲ್ಲಯ್ಯ ಅಂತ ಕೇಳಿಬಿಡಿ, ಸೆಟಪ್ ಬರ್ತಾ ಇದೆ ಜೋಕು. ಸೊ ಕ್ರೌಡ್ ವರ್ಕ್ ಅಂತ ಜಾನರು, ಅದರಲ್ಲಿ ನಾನು ಕ್ರೌಡನ್ನ ಮಾತಾಡ್ತಿರ್ತೀನಿ, ಮದುವೆ ಆಗಿದೆಯಾ ಮದುವೆ ಆಗಿಲ್ವಾ ಅದು ಇದು ಅಂತ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕಾಮಿಡಿ ನಾವು ಮಾಡೋದ್ರಲ್ಲಿ. ಈಗ ಅದು 8 ನಿಮಿಷದ್ದು ವೀಡಿಯೋ, ನಾನು 10 ನಿಮಿಷ ಏನೋ ಮಾಡಿದ್ದೆ, ಎಲ್ಲ ಎಡಿಟ್ ಗಿಡಿಟ್ ಮಾಡಿಬಿಟ್ಟು 8 ನಿಮಿಷದ ವೀಡಿಯೋ. ಅವರು ಪ್ರೊಡ್ಯೂಸರ್ ಬಂದ್ಬಿಟ್ಟು, ಸರ್ 8 ನಿಮಿಷದ ವೀಡಿಯೋ ಹಾಕ್ತೀವಿ ಅಂದರು. ಸರಿ, ಓಕೆ, ಹಾಕಿದ್ದೀವಿ. ಈಗ ಪ್ರೊಡ್ಯೂಸರ್ ಹೇಳಿದ್ರು, ಸರ್ ವೀಡಿಯೋ ಅಪ್ಲೋಡ್ ಆಗಿದೆ, ದಯವಿಟ್ಟು ಕಾಮೆಂಟ್ಸ್ ಓದೋಕೆ ಹೋಗ್ಬೇಡಿ. ಇದು ಯಾಕೆ ಅಷ್ಟೊಂದು ಕೆಟ್ಟದಾಗಿದೆ? ಇಲ್ಲ ಸರ್, ನೀವು ಅವರಂದ್ರೆ ಯಾರು ಏನೇ ವೀಡಿಯೋ ಹಾಕಲಿ ಯೂಟ್ಯೂಬಲ್ಲಿ ಬಾಯ್ಗೆ ಬಂದಂಗೆ ಬೈತಾರೆ, ಸೊ ಸುಮ್ಮನೆ ಓದೋಕೆ ಹೋಗ್ಬಿಡಿ, ನಿಮ್ಗೆ ಯಾಕೆ ಡಿಪ್ರೆಷನ್ ಎಲ್ಲ ಆಗುತ್ತೆ ಯಾಕೆ? ಆಯ್ತಪ್ಪ, ನಮಗೇನೋ ವೀಡಿಯೋ ಓದೋ ವ್ಯೂಸ್ ಚೆನ್ನಾಗಿ ಬಂದರೆ ಸಾಕು. ಆಮೇಲೆ ಏನಾಯಿತು, ನಮ್ಮ ತರಲೆ ಬಾಕ್ಸು ಸೋಷಿಯಲ್ ಮೀಡಿಯಾ ಟೀಮು, ಇಲ್ಲ ಸರ್ ಕೆಲವು ಜನ ಚೆನ್ನಾಗೂ ದೇ ಆರ್ ಸೇಯಿಂಗ್ ಗುಡ್ ವರ್ಡ್ಸ್, ಒಳ್ಳೆ ಮಾತು ಆಡ್ತಾ ಇದ್ದಾರೆ, ಅವರಿಗೆ ಸಂದೇಶ್ ಅವರು ಒಂಥರ ಪರ್ಸ್ನಲ್ಲಾಗಿ ಇಫ್ ದೇ ಸೇ ಥ್ಯಾಂಕ್ ಯು ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್, ಸೊ ಸಂದೇಶಕ್ಕೆ ಹೇಳಿ. ಆಯಿತು, ಪ್ರೊಡ್ಯೂಸರ್ ಬಂದು ಹೇಳಿದ್ರು ಏನೋ ರಿಪ್ಲೈ ಮಾಡ್ರಪ್ಪ ಅಂತ. ಈಗ ಒಳ್ಳೆ ಕಾಮೆಂಟಿಗೆ ರಿಪ್ಲೈ ಮಾಡಬೇಕು ಅಂದರೆ ಕೆಟ್ಟ ಕಾಮೆಂಟು ಕಣ್ಣಿಗೆ ಬೀಳ್ತದೆ, ಫಿಲ್ಟರ್ ಮಾಡೋಕ್ಕಾಗಲ್ಲ ಅಲ್ವಾ, ಎಕ್ಸೆಲ್ ಶೀಟ್ ಥರ. ಸೊ ಆಯಿತು, ನಾನು ಓದ್ತಾ, ಇನ್ನೇನು ಮಾಡೋದು, ನಮ್ಮ ಕರ್ಮ ಅನ್ಕೊಂಬಿಟ್ಟು ನಾನೀಗ ಓದ್ತಾ ಇದ್ದೀನಿ. ಓದ್ತಾ ಬೇಜಾರಾಗಬೇಕಾಯ್ತಾನೆ, ಏನೇನೋ ಬಾಯಿ ಬಂದಂಗೆಲ್ಲ ಬೈತಾ ಇದ್ದಾರೆ. ಈ ಯೂಟ್ಯೂಬಲ್ಲಿ ಏನೇ ಹಾಕ್ರಿ, ಏನೇ ಹಾಕಿ, ಎಥೋ ಏನಿದು ನಾನ್ ಸೆನ್ಸ್, ಯಾವನಾರು ಒಬ್ಬ ಇದ್ದೇ ಇರ್ತಾನೆ. ಅದೇ ಥರ ಒಂದಿಷ್ಟು ಕಾಮೆಂಟ್ಸ್ ನನಗೆ ಫ್ಯಾಸಿನೇಷನ್. ಅದರಲ್ಲಿ ಫಸ್ಟ್, ಈಗ ನಾನು ನಿಮ್ಗೆ ಏನು ಹೇಳಿದ್ದು, 8 ನಿಮಿಷದ ವೀಡಿಯೋ, ಕ್ರೌಡ್ ವರ್ಕ್ ವೀಡಿಯೋ, ಕ್ರೌಡ್ ವರ್ಕ್ ವೀಡಿಯೋ. ಅದರಲ್ಲಿ ಫಸ್ಟ್ ಕಾಮೆಂಟ್ ಒಬ್ಬ ಹಾಕಿರೋದು, ನೈಸ್ ಕ್ರೌಡ್ ವಾಕ್. ಕ್ರೌಡ್ ವಾಕ್. ಆಮೇಲೆ ಎರಡನೇ ಕಾಮೆಂಟ್, ಇದೆಲ್ಲ ಒಂಥರ ಫೇವ್ರೆಟ್, 8 ಮಿನಿಟ್ಸ್ ವೇಸ್ಟೆಡ್ ಆಫ್ ಮೈ ಲೈಫ್. ನಾ ರಿಪ್ಲೈ ಮಾಡಿದೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಂಪ್ಲೀಟ್ 8 ಮಿನಿಟ್ಸ್ ಆಫ್ ದಿಸ್ ವಿಡಿಯೋ. ಅವನಿಗೆ ಫಸ್ಟು 30 ಸೆಕೆಂಡ್ಸ್ ಅಥವಾ 2 ನಿಮಿಷದಲ್ಲೇ ಗೊತ್ತಾಗಿಲ್ಲ, ಚೆನ್ನಾಗಿಲ್ಲ ಬಟ್ ನಿಲ್ಸಕ್ಕಾಗ್ತಾ ಇಲ್ಲ, ಚೆನ್ನಾಗಿಲ್ಲ ಈ ವಿಡಿಯೋ ಅನ್ಕೊಂಡು. ದಟ್ಸ್ ಹೌ ಐ ಇಮ್ಯಾಜಿನ್ ಅಲ್ವಾ, 8 ಮಿನಿಟ್ಸ್ ಗೊತ್ತಾಗ ಫಸ್ಟೇ ಗೊತ್ತಾಗತ್ತೆ ಅದರಲ್ಲಿ. ಮೂರನೇ ಕಾಮೆಂಟು, ಯು ಕಾಲ್ ದಿಸ್ ಕಾಮಿಡಿ, ಶೇಮ್ ಆನ್ ಯು. ಅಲ್ಲ, ವಿಡಿಯೋದಲ್ಲಿ ಅದು ಏನು ಕಾಣಿಸ್ತು ನಂದಲ್ಲಿ, ಶೇಮ್ ಆನ್ ಯು. ಆಯ್ತಾ, ಅಲ್ಲಿಗೆ ನಿಲ್ಲಿಸಿಲ್ಲ, ಆ್ಯಂಡ್ ಶೇಮ್ ಆನ್ ಆಲ್ ದ ಪೀಪಲ್ ಹೂ ಆರ್ ಲಾಫಿಂಗ್ ದೇರ್. ಎಂಥ ಸೆಲ್ಫ್ ಸೆಂಟ್ರಿಕ್ ಫೆಲೋ ಅಂದರೆ, ಏ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಯಾವ ನಾವು ನಗ್ತಾ ಇರೋದಲ್ಲೇ, ಇಸ್ ಶೇಮ್ ಆನ್ ಯು ಗೈಸ್ ಅಂತ ಫುಲ್ಲು. ಇದಾದ್ಮೇಲೆ ಎಲ್ಲರೂ ರಿವ್ಯೂಯರ್ಸ್ ಬರ್ತಾರೆ, ಮೂವಿ ರಿವ್ಯೂಯರ್ಸ್, ದೇ ಲವ್ ನಂಬರ್ಸ್. ರೇಟಿಂಗ್ ಕೊಟ್ಟರು ನನಗೆ 0. ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ಪಾಯಿಂಟ್ 0. ಎಫರ್ಟ್ ನೋಡಿದ್ರ ಎಷ್ಟಿದೆ, ನುವಾನ್ಸಸ್ ನೋಡಿದ್ರ ಆ ದ್ವೇಷದಲ್ಲಿ 0. ಡೆಸಿಮಲ್ಲಲ್ಲೂ ನಿನಗೆ ಜಾಗ ಇಲ್ಲ, ಬಟ್ ಮಿಸ್ಟೇಕ್ ಮಾಡಿದ್ರು, ಔಟ್ ಆಫ್ ಎಷ್ಟೊಂದು ಕೊಟ್ಟಿಲ್ಲ ಅಲ್ಲಿ, 0.0 ಔಟ್ ಆಫ್ 0.0. ಆಮೇಲೆ ನಮ್ಮ ತರಲೆ ಬಾಕ್ಸ್ ಚಾನಲಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಲಿಸ್ಟಿಕಲ್ಸು ಸ್ಕೆಚಸ್ ಎಷ್ಟೊಂದು ವಿಡಿಯೋ ಇದೆ, ಎಲ್ಲದರಲ್ಲೂ ಒಂದು ಹೋಗಿ ಒಂದು ಕಾಮನ್ ಕಾಮೆಂಟ್ ಇದ್ದೇ ಇರುತ್ತೆ, ನಿರೂಪ್ ಮೋಹನ್ ಅಷ್ಟೇ, ಮುಂದೆ ಇಲ್ಲ ಹಿಂದೆ ಇಲ್ಲ, ನಿರೂಪ್ ಮೋಹನ್. ಏನು ಗುರು, ಏನು ನಿರೂಪ್ ಮೋಹನ್ ಚೆನ್ನಾಗಿ ಮಾಡ್ತಾನೆ, ನಾನು ಚೆನ್ನಾಗಿ ಮಾಡಲ್ಲ, ಏನಾರು ಬೈಬೇಕು ತಾನೆ, ಇಲ್ಲ ನಿರೂಪ್ ಮೋಹನ್.
ಗುರು ಆರಾಮ ನಿರೂಪ್ ಮೋಹನ್ ಈ ವಿಯರ್ಡ್ ಯೂಟ್ಯೂಬ್ ಕಾಮೆಂಟ್ ಕಲ್ಚರ್ನ ಮುಂದುವರ್ಸೋಣ ಪ್ಲೀಸ್ ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ತರ್ಲೆ ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು